يجري ريدي اكتبين ياي اغلى تيكا غلا سمجري ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹರ್ಷದ್ದು ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೆಡಿ ಆಗ್ತಾನೇ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಗೆಟ್ ರೆಡಿ ವಿತ್ ಮೀ ಅಂದ್ಕೊಳ್ಳಿ ನಮ್ಮೂರಲ್ಲಿ ಜಾತ್ರೆ ಇದೆ ಸೊ ಸಿಂಪಲಾಗಿ ರೆಡಿ ಆಗ್ತೀನಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸೋಣ ಅಂತ ಈ ವಿಡಿಯೋ ಆಯ್ತು ನೋಡಿ ನಾನು ತುಂಬ ಸಿಂಪಲ್ ಹೇರ್ ಸ್ಟೈಲ್ಸ್ ಮಾಡೋದನ್ನಮಾಟ ಕಟ್ ಹೇರ್ ಸ್ಟೈಲ್ಸ್ ನಂಗೆ ಹೇರ್ ಸ್ಟೈಲ್ಸ್ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಲ್ಲ ಹೇರ್ ಕಟ್ ಮಾಡಿಸಿದ್ದೀನಿ ರೀಸೆಂಟಾಗಿ ಯು ಶೇಪ್ ಅಷ್ಟೇ ತುಂಬ ಶಾರ್ಪ್ ಆಗುತ್ತೆ ಹೇರ್ ಅಂತ ಮಾಡಿಸ್ತೀನಿ ಇಷ್ಟ ನಾನು ಹೇರ್ ಸ್ಟೈಲು ಬಫ್ ಮಾಡಿದ್ದೀನಿ ಬಟ್ ಕ್ಲಿಪ್ಸು ಸರಿಯಾಗಿ ಕೂತಿಲ್ಲ ಹಾಗಾಗಿ ಸ್ವಲ್ಪ ಇನ್ನೂ ನನಗೆ ಆಗಿದೆ ಇಷ್ಟು ನಾನು ಹೇರ್ ಸ್ಟೈಲ್ ಈಗ ನಾನು ಮೇಕಪ್ ಶುರು ಮಾಡ್ತೀನಿ ಸಿಂಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ ಅಷ್ಟೇ ನಾನು ಅಷ್ಟು ನಿಮ್ಗೆ ತೋರಿಸ್ತೀನಿ ಹೇಗೆ ನಾನು ರೆಡಿ ಆಗ್ತೀನಿ ಯೂಶ್ವಲಿ ಸಿಂಪಲ್ ಫಂಕ್ಷನ್ಗಳಿಗೆ ಅಂತ ಶುರು ಮಾಡೋಣ ಇದು ನಮ್ಮಮ್ಮ ಅವರು ರೆಡಿ ಆಗ್ತಾ ಇದ್ದಾರೆ ರೋಸ್ ವಾಟರ್ ಫಸ್ಟು ನಾನು ಸ್ವಲ್ಪ ಅವ್ರಿಗೆ ಹಾಕ್ಕೋತೀನಿ ಪ್ರೈಮರ್ ಯೂಸ್ವಲಿ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಬಟ್ ಊರಲ್ಲಿರೋದ್ರೆ ನಾನು ಅಲೋವೆರಾ ಜೆಲ್ ನಮ್ಮೂರಲ್ಲೇ ಬಿಟ್ಕೊಂಡಿದ್ದೀನಿ ಅಂದರೆ ಗಂಡನ ಮನೇಲಿ ಇದು ಅಮ್ಮನ ಮನೆ ಜಾತ್ರೆ ಇರೋದು ಸೊ ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ಫಸ್ಟ್ ಇನ್ನೂ ಯೂಸ್ ಮಾಡಿದೆ ನಾನು ಯಾವ ಕ್ರೀಮು ಹಾಕಲ್ಲ ಇರೋ ಮಿನಿಮಮ್ ಪ್ರಾಡಕ್ಟಲ್ಲೇ ಈಗ ನಾನು ಮೇಕಪ್ ಮಾಡ್ಕೋಬೇಕು ಏಕೆಂದ್ರೆ ಒಂದು ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ಕ್ಯಾರಿ ಮಾಡ್ಬೋದಲ್ವ ಹಾಗಾಗಿ ಸ್ವಲ್ಪ ತಿಂದಿದ್ದೀನಿ ಇದು ಡಿ ಡಿ ಕ್ರೀಮು ಇದು ಎಸ್ ಪಿ ಎಫ್ 20 ಸಹ ಆಗಿರೋದು ನಾನು ಸನ್ಸ್ಕ್ರೀನನ್ನು ಯೂಸ್ ಮಾಡೋದು ಇದೊಂದೇ ಯೂಸ್ ಮಾಡ್ತೀನಿ ಯಾವುದು ಅಂದರೆ ಲೋಟಸ್ ಹರ್ಬಲ್ಸು ನನ್ನ ಪ್ರಕಾರ ಡಿ ಡಿ ಕ್ರೀಮ್ ಏನು ಅವಶ್ಯಕತೆ ಇಲ್ಲ ಬಟ್ ನಾನು ತೊಗೊಬಿಟ್ಟಿದ್ದೆ ಏನೋ ಒಂದು ಕೆಲಸಕ್ಕೆ ಬೇಕಿತ್ತು ಅಂತಂದ್ಬಿಟ್ಟು ಸೊ ವೇಸ್ಟ್ ಆಗಬಾರ್ದು ಅಂತ ಇಂಥ ಟೈಮಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಆಲ್ಮೋಸ್ಟ್ ಕೈನೇ ಯೂಸ್ ಮಾಡೋದು ಇದು ಜಾಸ್ತಿ ನಾನು ಬ್ರಷಸ್ ಎಲ್ಲ ಯೂಸ್ ಮಾಡಲ್ಲ ತುಂಬ ಮೇಕಪ್ ಮಾಡ್ಕೋಬೇಕು ಅನ್ನೋ ಮಾತ್ರ ಬ್ಲೆಂಡರ್ಸ್ ಅದೆಲ್ಲ ಯೂಸ್ ಮಾಡ್ತೀನಿ ಏನು ಬಂಗಾರಿ ನನ್ನ ಮಗಳು ಆಲ್ರೆಡಿ ರೆಡಿ ಆಗಿದ್ದಾಳೆ ಲಾಸ್ಟಲ್ಲಿ ತೋರಿಸ್ತೀನಿ ಅವಳು ಲುಕ್ಕು ಜಸ್ಟ್ ಒಂದು ಮಂಗಲು ಹಾಕ್ಬಿಟ್ಟು ಅವಳಿಗೆ ಇನ್ನೇನು ರೆಡಿ ಮಾಡೋಕ್ಕೆ ಅಷ್ಟದ್ರಲ್ಲೇ ರೆಡಿ ಮಾಡಿದ್ದೀನಿ ಅಷ್ಟು ನೋಡಿದ್ದೆಲ್ಲ ಕೈಯಲ್ಲೇ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಸೊ ಇದು ಎಸ್ ಪಿ ಎಫ್ 20 ಇರೋದ್ರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಮೇಕಪ್ ಲುಕ್ ಗೆಟ್ ರೆಡಿ ವಿತ್ ಮೀ ಅಂತಲೇ ಅಂದ್ಕೊಳ್ಳಿ ಇಟ್ಕೊಂಡು ಚಿನ್ನ ನನಗೆ ಬೇಕು ಕ್ರೀಮ್ ಯಾಕೆ ತಗೋತೀಯ ಕೊಡು ಬಂಗಾರ ಕ್ರೀಮ್ ಕೊಡಮ್ಮ ಇತ್ತೀಚೆಗಳು ಎಲ್ಲ ಓಪನ್ ಮಾಡೋಕ್ಕೆ ಕಲ್ತ್ಬಿಟ್ಟಿದ್ದಾಳೆ ಎಲ್ಲಿ ಏನು ಬೇಕಿದ್ರು ಓಪನ್ ಬಿಸಾಕ್ತಾಳೆ ಕ್ರೀಮ್ ತೊಗೊಂಡೋಗಿದ್ದಾರೆ ಅದ್ರ ಕತೆ ಏನೋ ಗೊತ್ತಿಲ್ಲ ನನಗೆ ಫ್ಯೂಚರ್ ನಾನು ಅಂತ ಬಯಸ್ಕೊತೀನಿ ಅಷ್ಟೇ ಏನಾದರೂ ಜಾಸ್ತಿ ಎಷ್ಟಿದ್ರು ಲ್ಯಾಕ್ಮಿ ರೋಸ್ ಪೌಡರ್ ಓಕೆ ನಾನು ಫಸ್ಟು ಎಸ್ ಪಿ ಎಫ್ದೇ ಯೂಸ್ ಮಾಡ್ತಾ ಇದ್ದೆ ಸನ್ ಪ್ರೊಟೆಕ್ಷನ್ ಪೌಡ್ರೇ ಬಟ್ ಅದು ನಂಗೆ ಅಷ್ಟು ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಈಗೇನು ವರ್ಕಿಗೆ ಹೋಗಲ್ಲ ಅಲ್ವಾ ಸೊ ಚೇಂಜ್ ಮಾಡೋಣ ಅಂದ್ಬಿಟ್ಟು ಟಿಚ್ಚಾಗಿ ತೊಗೊಂಡಿದ್ದೀನಿ ನನಗೆ ಡಾರ್ಕ್ ಐಸಿರೋದ್ರಿಂದ ನಾನು ಇನ್ನೇ ಮೇಕಪ್ ಮಾಡಿದ್ರೆ ಅದು ಹಾಗೆ ಕಾಣಿಸುತ್ತೆ ಅದನ್ನೆಲ್ಲ ಕವರ್ ಮಾಡೋಕ್ಕೆ ನಾನು ಕನ್ಸೀಲರ್ ಆಗಲಿ ಇನ್ನೇನು ಹಚ್ಚೋದಕ್ಕೆಲ್ಲ ಹೋಗಲ್ಲ ಸ್ವಲ್ಪ ಪೌಡ್ರ್ ಜಾಸ್ತಿ ಹಾಕ್ತೀನಿ ಯಾಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವೆಟ್ ಆಗ್ತೀವಲ್ಲ ಸೊ ಸ್ವಲ್ಪ ಪೌಡ್ರ್ ಜಾಸ್ತಿ ಹಾಕ್ತೀನಿ ಪೌಡರ್ ಒಂದು ಸ್ವಲ್ಪ ಕವರ್ ಮಾಡ್ತೀನಿ ಅವರಿಗೆ ನಾನು ಎಷ್ಟೇ ಕವರ್ ಮಾಡಿದ್ರೆ ಅದೆಲ್ಲ ಕನ್ಸೀಲರ್ ಹಾಕ್ತೀವಿ ಅದೆಲ್ಲ ಆಗಲ್ಲ ಇನ್ನೇನು ಎಕ್ಸಸ್ ಇದ್ರೆ ಈಗ ಅನ್ಕೋಬಿಡೋದು ಅಷ್ಟೇ ನಾವೆಲ್ಲ ಹಿಂಗ್ಯಾಪ ಮೇಕಪ್ ಮಾಡೋದು ಎಸ್ ನೆಕ್ಸ್ಟ್ ಸ್ಟೆಪ್ ಬಿಂದಿ ವೈಟ್ ಡ್ರೆಸ್ ಅಲ್ಲ ಸೊ ವೈಟ್ ಬಿಂದಿ ಇರ್ತೀನಿ ಪಿಂಕ್ ಮ್ಯಾಜಿಕ್ ಲಿಪ್ಸ್ಟಿಕ್ ನನಗೆ ತುಂಬ ಇಷ್ಟ ಆಗುತ್ತೆ ಸಿಂಪಲ್ ಲುಕ್ಕಿಗೆ ಚೆನ್ನಾಗಿರುತ್ತೆ ಸೊ ಈ ಲಿಪ್ಸ್ಟಿಕ್ ಒಂದೇ ಹಾಕೋದಿಲ್ಲ ಇನ್ನೂ ಹಾಕೋದಿಲ್ಲ ಸಚಿನ್ ಪಾರ್ಕ್ ಆಗಲಿ ಹಿಮಾಲಯ ಕಾಜಲ್ ನಾನು ಯಾವಾಗ ನಾನು ಫೀಲ್ ವರ್ಕ್ ಮಾಡ್ತಿದ್ದೆ ನಾನು ತುಂಬ ಸತ ಹೇಳಿದ್ದೀನಿ ನಾನು ಆಗಿಂದಾನು ಇದೇ ಯೂಸ್ ಮಾಡೋದಕ್ಕೆಂದರೆ ಐಸ್ಗೆ ಸ್ವಲ್ಪ ತಂಪಾಗಿರುತ್ತೆ ಇದು Thank you.
ಆಲ್ಮೋಸ್ಟ್ ಫೇಸ್ ಮೇಕಪ್ ಮುಗಿತೀನಿ, ಸ್ವಲ್ಪ ಇದೆ. ಇಯರಿಂಗ್ಸ್ ಹಾಕ್ಬಿಡ್ತೀನಿ. ಈ ಇಯರಿಂಗ್ಸ್ದು ಬ್ಯೂಟಿ ಏನು ಅಂದರೆ, ಇದು ನಂಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಆಯಿತು, ಇದು ಎಲ್ಲದಕ್ಕೂ ಸೆಟ್ ಆಗುತ್ತೆ. ನೀವು ಡ್ರೆಸ್ ಅಂದರೆ ಡ್ರೆಸ್, ಸ್ಯಾರಿ ಅಂದರೆ ಸ್ಯಾರಿ. ಇಷ್ಟು ಏನಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಇದು ನನ್ನ ಫ್ರೆಂಡ್ ಗಿಫ್ಟ್ ಹಾಕ್ಕೊಟ್ಟಿದ್ದು. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು. ಇದು ಒಂದು ಸ್ಟೇಜ್, ಮತ್ತು ಈ ವ್ಯಾರೆಂಟ್ ಸಿಂಪಲ್. ಈಗ ಒಂದೊಂದು ಬ್ಯಾಂಗಲ್ ಹಾಕ್ತೀನಿ ಅಷ್ಟೇ, ತುಂಬ ಹಾಕ್ತೀನಿ. ನಿಮ್ಮ ಸೀರೆ ಸೀರಿಯಲ್ ಹಾಕಿದ್ರೆ, ಬಟ್ ಡ್ರೆಸ್ ಅಲ್ಲ. ಸೊ ಸಿಂಪಲಾಗಿ ಒಂದೊಂದು ಬ್ಯಾಂಗಲ್ ಹಾಕ್ತೀನಿ ಸಿಂಗಲಾಗಿ. ಇಷ್ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮಲ್ಲಿಗೆ ಹೂವು. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಪ್ರಾಣ. ದುಮ್ ಮಲ್ಲಿಗೆ ಅಂದರೆ ಇಷ್ಟು ಪ್ರಾಣ. ಸೊ ಮಲ್ಲಿಗೆ ಹೂವು ಕೂದಲು ಕಟ್ ಮಾಡ್ಸಿರೋದ್ರಿಂದ ಸ್ವಲ್ಪ ಮುಟ್ಕೊಂಡಿದ್ದೀನಿ, ಸಿಕ್ಕಾಗ್ಬಿಡುತ್ತಿಲ್ಲ ಕೂದಲಿಗೆ ಸಿಕ್ಕಾಕೊಂಡು. ಇದು ನನ್ನ ಗೆಟ್ ರೆಡಿ ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ, ನಾನು ತುಂಬ ಸಿಂಪಲ್ ಆಮೇಲೆ ಬಾಯಿ. ಇದು ನನ್ನ ಮಗಳಲ್ಲ, ಇದು ನಮ್ಮ ಮಗಳ ಲುಕ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಾಡಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದರಲ್ಲಿ ಎಷ್ಟು ಆಯಿತು ಅಂದರೆ ನನ್ನ ತೇರಿಂದ ಸಹ ಹೇಗಾಗುತ್ತೆ, ತೇರು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇನ್ನೊಂದು ಮರ್ತಿದ್ದೀನಿ, ಸ್ಪೆಕ್ಟ್ ಹಾಕ್ಕೋಬೇಕೀಗ. ಬಿಟ್ಟರೂ ಬಿಡದಿ ಮಾಡಿ, ಸ್ಪೆಕ್ಟ್ನ ಬಿಟ್ಟು ಹೋಗೋಕ್ಕಾಗಲ್ಲ ನಾನು. ಥ್ಯಾಂಕ್ಸ್. ಈ ವಿಡಿಯೋನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.